ನಮ್ಮಲ್ಲಿರುವ ಹಳೆ ಸ್ವಭಾವವು ಅಂದರೆ ಶರೀರ ಭಾವವು ಒಂದು ಸತ್ತ ಬೆಕ್ಕಿನಂತಿದೆ ನಾವು ಬಗ್ಗಿ ಆ ಸತ್ತ ಬೆಕ್ಕನ್ನು ಬಾಲದಿಂದ ಎತ್ತಿ ನಮಗೆ ಎಷ್ಟು ದೂರ ಸಾಧ್ಯವೋ ಅಷ್ಟು ದೂರ ಎಸೆಯಬೇಕು ಪ್ರೀತಿಯುಳ್ಳ ಆತ್ಮೀಯ ವೀಕ್ಷಕರೇ ನಿಮಗೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು ನಿಮ್ಮ ಆತ್ಮೀಯ ಪ್ರಾರ್ಥನಾ ಪೂರ್ವಕವಾದ ಕರೆಗಳಿಗೆ ಕೃತಜ್ಞತೆಗಳು ಪ್ರಿಯರೇ ಹೇಗೆ ನಾವು ದೇವರನ್ನು ಅಪ್ಪ ತಂದೆಯೇ ಎಂದು ಕರೆಯಲು ಸಾಧ್ಯ ದೇವರು ಯಾವಾಗಲೂ ನಮ್ಮ ಸಂಗಡ ಇರುತ್ತಾನೆ ಈ ಅನುಭವ ನಮಗಾಗಿದೆಯೋ ಬನ್ನಿರಿ ದೇವರ ವಾಕ್ಯಗಳ ಅಧ್ಯಯನದ ಮೂಲಕ ಎಲ್ಲವನ್ನು ತಿಳಿದುಕೊಳ್ಳೋಣ ಆತ್ಮದಲ್ಲಿ ಬಲ ಹೊಂದೋಣ ದೇವರ ಪ್ರೀತಿಯಲ್ಲಿ ನಾವು ಜೀವಿಸೋಣ ಜ್ಞಾನವನ್ನು ಪಡೆಯುವವನು ಧನ್ಯನು ವಿವೇಕವನ್ನು ಸಂಪಾದಿಸುವವನು ಭಾಗ್ಯವಂತನು ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು ಪ್ರಿಯರೇ ಗಲಾತಿದವರೆಗೆ ಬರೆದ ಪತ್ರಿಕೆಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ಗಲಾತಿದವರೆಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಆರನೇ ವಚನವನ್ನು ಗಮನಿಸಿರಿ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟನು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ನೀವು ಪುತ್ರರಾಗಿರುವುದರಿಂದ ಎಂಬುದು ಬಹು ಬಲವಾದ ಹೇಳಿಕೆಯಾಗಿದೆ ರೋಮಾಪುರದವರಿಗೆ ಬರೆದ ಪತ್ರಿಕೆ ಎಂಟನೆಯ ಅಧ್ಯಾಯ ಹದಿನಾರನೇ ವಚನದಲ್ಲಿ ಹೀಗೆ ತಿಳಿಸುತ್ತದೆ ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಪವಿತ್ರಾತ್ಮನೆ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ ಎಂಬುದಾಗಿ ಪ್ರಿಯರೇ ಪೌಲನು ಸ್ವಲ್ಪ ಹಿಂದಕ್ಕೆ ಇದನ್ನು ವಿವರಿಸಿ ಹೇಳುತ್ತಾನೆ ರೋಮಾಪುರದವರೆಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಹನ್ನೊಂದನೇ ವಚನದಿಂದ ಹದಿನಾಲ್ಕನೇ ವಚನದವರೆಗೆ ಹೀಗೆ ಬರೆದದೆ ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು ಹೀಗಿರಲಾಗಿ ಸಹೋದರರೇ ನಾವು ಹಂಗಿನಲ್ಲಿದ್ದೇವೆ ಆದರೆ ಪವಿತ್ರ ನಡೆಯುವ ಹಂಗಿನಲ್ಲಿದ್ದೇವೆ ಹೊರತು ಶರೀರ ಭಾವವನ್ನು ಅನುಸರಿಸಿ ಬದುಕಬೇಕೆಂಬ ಹಂಗಿನಲ್ಲಿಲ್ಲ ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು ಎಂಬುದಾಗಿ ಪ್ರಿಯ ಸ್ನೇಹಿತನೇ ನೀನು ದೇವರ ಮಗನಾಗಿರುವುದಾದರೆ ದೇವರ ಆತ್ಮನಿಂದ ನಡೆಸಿಕೊಳ್ಳಲು ಇಷ್ಟಪಡುತ್ತಿ ನಿನ್ನ ಜೀವಿತದ ಮೇಲೆ ಶರೀರ ಭಾವವು ಜಯಗಳಿಸಬಹುದು ಆದರೆ ನಿನಗೆ ಅದರಿಂದ ತೃಪ್ತಿ ಸಿಗುವುದಿಲ್ಲ ಯಾಕೆಂದರೆ ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ ನಾನು ಬದುಕಬೇಕಾದ ರೀತಿ ಬದುಕುತ್ತಿಲ್ಲ ನಾನು ದೇವರ ಮಗನು ಹೌದೋ ಅಲ್ಲವೋ ಎಂದು ನೀನು ಹೇಳಬೇಕಾಗಿಲ್ಲ ರೋಮಾಪುರದಲ್ಲಿ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಹದಿನೈದು ಮತ್ತು ಹದಿನಾರನೇ ವಚನಗಳನ್ನು ಗಮನಿಸಿರಿ ನೀವು ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ ಈ ಭಾವದಿಂದ ನಾವು ದೇವರನ್ನು ಅಪ್ಪ ತಂದೆಯೇ ಎಂದು ಕೂಗುತ್ತೇವೆ ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ ಪ್ರಿಯರೇ ರೋಮಾಪುರದಲ್ಲಿರುವ ಈ ವಾಕ್ಯ ಭಾಗವು ಸಂಕ್ಷೇಪ ಮಾಡಿರದ ಗಲಾತದಲ್ಲಿರುವ ಸಮಾನ ಭಾಗವಾಗಿದೆ ನೀವು ಅದನ್ನು ಪೂರ್ತಿ ನೋಡಬೇಕೆಂದು ನಾನು ಬಯಸಿದೆ ಅಪ್ಪ ತಂದೆಯೇ ಎಂಬಲ್ಲಿ ಅಪ್ಪ ಎಂಬುದರ ಮೂಲ ಶಬ್ದವು ಆಂಗ್ಲ ಭಾಷೆಯಲ್ಲಿ ಭಾಷಾಂತರಿಸಿಲ್ಲ ಯಾಕೆಂದರೆ ಆ ವೃತ್ತಿಯ ಭಾಷಾಂತರಕಾರರು ದೇವರ ವಾಕ್ಯಕ್ಕೆ ವಿಶೇಷ ಗೌರವ ಕೊಡುತ್ತಿದ್ದರು ಅವರು ಅಬ್ಬಾ ಎಂಬ ಶಬ್ದಕ್ಕೆ ಬಂದಾಗ ಅದು ಅತಿ ನಿಕಟ ಪದವಾದ್ದರಿಂದ ಅವರು ಅದನ್ನು ಭಾಷಾಂತರಿಸದೆ ಹಾಗೆಯೇ ಬಿಟ್ಟರು ಅದರ ಅರ್ಥ ನನ್ನ ತಂದೆಯೇ ಎಂದಾಗುತ್ತದೆ ಪ್ರಿಯರೇ ದೇವರು ನನ್ನ ಅದ್ಭುತನಾದ ಪರಲೋಕದ ತಂದೆಯಾಗಿದ್ದಾನೆ ಆದರೆ ನಾನು ಆತನನ್ನು ಅಪ್ಪ ಎಂದು ಕರೆಯಲು ಹಿಂಜರಿಯುತ್ತೇನೆ ಗಲಾತಿದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಏಳನೇ ವಚನ ಹೀಗೆ ಹೇಳುತ್ತದೆ ಹೀಗಿರುವಲ್ಲಿ ಇನ್ನೂ ನೀನು ದಾಸನಲ್ಲ ಮಗನಾಗಿದ್ದಿ ಮಗನಿಂದ ಮೇಲೆ ದೇವರ ಮೂಲಕ ಬಾಧ್ಯನೂ ಆಗಿದ್ದೀ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ದೇವರಾತ್ಮನು ದೇವರ ಮಗನಾಗಿರುವ ಅನುಭವವನ್ನು ನಮಗೆ ಕೊಡುತ್ತಾನೆ ಆದ್ದರಿಂದಲೇ ನಾವು ಸುಮ್ಮನೆ ಬಾಯಲ್ಲಿ ಉಚ್ಚರಿಸದೆ ನಮ್ಮ ತಂದೆಯನ್ನು ಅಪ್ಪ ತಂದೆಯೇ ಎಂದು ಕೂಗುತ್ತೇವೆ ಯಾಕಂದರೆ ದೇವರ ಆತ್ಮನು ನಮ್ಮ ಆತ್ಮನೊಂದಿಗೆ ಸಾಕ್ಷಿ ಹೇಳುವವನಾಗಿದ್ದಾನೆ ಇದು ನಮಗೆ ದೇವರ ಪುತ್ರರಾಗಿರುವ ಅನುಭವವನ್ನು ಕೊಡುತ್ತದೆ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಇಂತಹ ಅನುಭವ ಪಡೆಯಲು ಇರುವ ಒಂದೇ ಮಾರ್ಗವೆಂದರೆ ಅತ್ಯುನ್ನತ ಮಟ್ಟದ ಪರಿಶುದ್ಧತೆಯನ್ನು ಹೊಂದುವುದು ಇಲ್ಲವೇ ಪರಿಶುದ್ಧಾತ್ಮನ ದೀಕ್ಷಾಸ್ಥಾನವನ್ನು ಹೊಂದುವುದು ಎಂದು ಅನೇಕರು ನಂಬುತ್ತಾರೆ ಪ್ರಿಯ ಸ್ನೇಹಿತನೇ ನೀನು ಈ ಮಟ್ಟಕ್ಕೆ ಏರದಿದ್ದರೆ ನಿನಗೆ ಅನುಭವವೇ ಆಗುವುದಿಲ್ಲ ಎಂದು ಅವರು ಒತ್ತಿ ಹೇಳುತ್ತಾರೆ ಪ್ರಿಯ ಮಿತ್ರನೇ ನಾನು ಭರವಸೆ ನೀಡುತ್ತೇನೆ ನೀನು ಒಬ್ಬ ನೂತನ ವಿಸ್ವಾಸಿ ಅಥವಾ ಬಲಹೀನ ವಿಸ್ವಾಸಿಯಾಗಿದ್ದರೆ ಮೇಲಿನ ಆ ಮಟ್ಟಕ್ಕೆ ಏರದೆಯೂ ದೇವರ ಮಗನಾಗಿರುವ ಅನುಭವ ಪಡೆಯಲು ಸಾಧ್ಯವಿದೆ ಯಾಕಂದರೆ ಪುತ್ರನ ಪದವಿ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದರಿಂದ ನಿನಗೆ ದೊರಕುತ್ತದೆ ಕೆಲವರು ಮೇಲ್ಮಟ್ಟದ ಆತ್ಮೀಕತೆಯನ್ನು ತಲುಪಿದಾಗ ತಾವು ಬೇರೆಯವರಿಗಿಂತ ಮೇಲಿನವರು ಎಂಬ ಭಾವನೆ ತಳೆಯುತ್ತಾರೆ ಆದರೆ ನಾವು ಯಾವಾಗಲೂ ದೇವರ ಮೂರ್ಖ ಮಕ್ಕಳೇ ಆಗಿರುತ್ತೇವೆ ನಾವು ಯಾವಾಗಲೂ ಅಜ್ಞಾನ ಹಠಮಾರಿತನ ಪಾಪ ಹೆದರಿಕೆ ಬಲಹೀನತೆಗಳಿಂದ ತುಂಬಿದವರಾಗಿಯೇ ಇರುತ್ತೇವೆ ನಾವು ಎಂದಿಗೂ ಅದ್ಭುತವಾಗಿರುವುದಿಲ್ಲ ಆದರೆ ಆತನು ಅದ್ಭುತನಾದವನು ಕರ್ತನಾದ ಏಸು ಅದ್ಭುತನಾದವನು ಮತ್ತು ಆತನಲ್ಲಿ ನಂಬಿಕೆ ಇಡುವಾಗ ನಮಗೆ ಅನುಭವವಾಗುತ್ತದೆ ನಾನು ಇಂತಹ ಅನುಭವದಲ್ಲಿ ನಂಬುವವನು ಈ ದಿನಗಳಲ್ಲಿ ಅನೇಕರಿಗೆ ದೇವರೊಂದಿಗೆ ಅನುಭವವಾಗಬೇಕಾಗಿದೆ ಪ್ರೀತಿಯುಳ್ಳ ದೇವಜನರೇ ಈ ದೇಶದ ಶ್ರೇಷ್ಠ ಪ್ರಸಂಗಿಗಳಲ್ಲಿ ಒಬ್ಬರಾದ ಪಾಲ್ ರಾಡರ್ ಎಂಬವರು ಕೆಲವು ವಿಶೇಷ ಮಾತುಗಳನ್ನು ಹೇಳಿದ್ದಾರೆ ಒಂದು ಸಲ ವೇದಿಕೆಯ ಮೇಲಿಂದ ಅವರು ಹೀಗೆ ಹೇಳಿದರು ನನ್ನಲ್ಲಿ ನಿನ್ನಲ್ಲಿ ಇರುವ ಹಳೆ ಸ್ವಭಾವವು ಒಂದು ಸತ್ತ ಬೆಕ್ಕಿನಂತಿದೆ ನೀವು ಮಾಡಬೇಕಾದದ್ದೇನೆಂದರೆ ಬಗ್ಗಿ ಆ ಸತ್ತ ಬೆಕ್ಕನ್ನು ಬಾಲದಿಂದ ಎತ್ತಿ ನಿಮಗೆ ಎಷ್ಟು ದೂರ ಸಾಧ್ಯವೋ ಅಷ್ಟು ದೂರ ಎಸೆಯಿರಿ ಎಂದು ಪ್ರಿಯರೇ ನಾನು ಅದಕ್ಕೆ ಸಮ್ಮತಿ ಸೂಚಿಸುತ್ತೇನೆ ನನ್ನ ಹಳೆ ಸ್ವಭಾವವನ್ನು ನಾನು ಕಳಕೊಂಡರೆ ಒಳ್ಳೆಯದು ಈ ವ್ಯಕ್ತಿ ಹೀಗೆ ಪ್ರಸಂಗಿಸಿದನ್ನು ಡಾಕ್ಟರ್ ಶೆಫರ್ ಒಂದು ಸಲ ಕೇಳಿ ಅವರೊಂದಿಗೆ ಹೀಗೆ ಹೇಳಿದರು ಪೌಲ್ ನೀನು ಒಂದು ವಿಚಾರ ಮರೆತಿದ್ದಿ ಹಳೇ ಸತ್ತ ಬೆಕ್ಕಿಗೆ ಒಂಬತ್ತು ಜೀವಗಳಿವೆಯಲ್ಲ ನೀನು ಅದನ್ನು ಬಿಸಾಡಿದರೆ ನಾಳೆ ಪುನಃ ಜೀವದಿಂದ ಬರುತ್ತದಲ್ಲ ಎಂದು ಪ್ರಿಯರೇ ನಾವು ದೇವರ ಪರಿಪೂರ್ಣ ಭಕ್ತರಾಗಲು ಸಾಧ್ಯವಿಲ್ಲ ಆದರೆ ಕ್ರಿಸ್ತನಲ್ಲಿ ನಂಬಿಕೆ ಇಡುವ ಮೂಲಕ ದೇವರ ಪುತ್ರರಾಗುವ ಅನುಭವ ಹೊಂದಬಹುದು ಮತ್ತು ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟನು ಹೀಗಿರುವಲ್ಲಿ ಇನ್ನೂ ನೀನು ದಾಸನಲ್ಲ ಮಗನಾಗಿದ್ದಿ ಮಗನೆಂದ ಮೇಲೆ ದೇವರ ಮೂಲಕ ಬಾಧ್ಯನೂ ಆಗಿದ್ದಿ ಈ ವಾಕ್ಯ ಭಾಗವು ಆಗ ನಮ್ಮ ಜೀವಿತದಲ್ಲಿ ನೆರವೇರಲ್ಪಡುತ್ತದೆ ಪ್ರೀತಿಯುಳ್ಳ ದೇವಜನರೇ ಅನೇಕ ಬಾರಿ ನಮ್ಮ ಕ್ರಿಸ್ತಿಯ ಜೀವಿತಗಳಲ್ಲಿ ನಾವು ಸೋತು ನಡೆಯುತ್ತೇವೆ ಮತ್ತು ದೇವರೊಂದಿಗೆ ಯಾವ ಅನುಭವವೂ ಇರುವುದಿಲ್ಲ ಕೆಲವೊಮ್ಮೆ ನಮ್ಮ ಜೀವಿತವು ನಿಸ್ಸಾರವಾದದ್ದಾಗಿ ಕಾಣುತ್ತದೆ ಆದರೆ ಅನೇಕ ಬಾರಿ ವಿಶೇಷವಾಗಿ ದೇವರು ನಮ್ಮನ್ನು ಪರೀಕ್ಷೆಗಳಿಗೊಡ್ಡಿದಾಗ ನಮಗೆ ನಮ್ಮ ಪರಲೋಕದ ತಂದೆಯೊಂದಿಗೆ ಅದ್ಭುತವಾದ ಅನುಭವ ಉಂಟಾಗುತ್ತದೆ ದೇವಸೇವಕರಾದ ಡಾಕ್ಟರ್ ವರ್ಣನ್ ಮ್ಯಾಗಿಯವರು ತಮ್ಮ ಜೀವಿತದ ಅನುಭವವನ್ನು ಹೀಗೆ ಹಂಚಿಕೊಳ್ಳುತ್ತಾರೆ ನನ್ನನ್ನು ಕ್ಯಾನ್ಸರ್ನ ಶಸ್ತ್ರಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕೊಂಡೊಯ್ದದ್ದನ್ನು ನಾನು ನೆನಪಿಸಿಕೊಳ್ಳುತ್ತೇನೆ ನಾನು ಪುಕ್ಕಲನಾದ್ದರಿಂದಲೂ ಆಸ್ಪತ್ರೆಯೆಂದರೆ ಭಯವಿದ್ದದ್ದರಿಂದಲೂ ನಾನು ತುಂಬಾ ಭಯಪಟ್ಟಿದ್ದೆ ಆಸ್ಪತ್ರೆಗಳಿಗಾಗಿ ದೇವರಿಗೆ ಸ್ತೋತ್ರ ಆದರೆ ನನಗೆ ಭಯವೇ ನನಗೆ ಹಾಕಿಕೊಳ್ಳಲು ಹಿಂದಿನಿಂದ ತೆರೆದಿದ್ದ ಉದ್ದ ಅಂಗಿಯನ್ನು ಕೊಟ್ಟರು ನಾನು ಹಾಸಿಗೆಯಿಂದ ಏಳಲು ಪ್ರಯತ್ನಿಸಿದರೂ ನನಗೆ ಆಗಲಿಲ್ಲ ಒಬ್ಬ ನರ್ಸ್ ಬಂದು ಏನಾಯಿತು ಸ್ವಸ್ಥವಿಲ್ಲವಾ ಎಂದು ಕೇಳಿದಳು ಆಗ ನಾನು ಇಲ್ಲ ನನಗೆ ತುಂಬಾ ಭಯವಾಗಿದೆ ಎಂದೆ ಬಳಿಕ ನನ್ನ ಶಸ್ತ್ರಚಿಕಿತ್ಸೆಗಾಗಿ ನನ್ನನ್ನು ಕರಕೊಂಡು ಹೋಗಲು ಬಂದಾಗ ನಾನು ಹೇಳಿದೆ ಒಂದು ಕ್ಷಣ ನನ್ನನ್ನು ಒಬ್ಬನೇ ಇರಲು ಬಿಡಿ ಎಂದು ನಾನು ಸಭಾಪಾಲಕನಾಗಿ ಆಸ್ಪತ್ರೆಗೆ ಅನೇಕ ಬಾರಿ ಹೋಗಿದ್ದೇನೆ ಅನೇಕ ನೂರು ಬಾರಿ ಇರಬಹುದು ಆದರೆ ಈಗ ನಾನು ಹಿಜ್ಕಿಯನಂತೆ ಗೋಡೆಯ ಕಡೆಗೆ ಮುಖ ಮಾಡಿ ಹೇಳಿದೆ ಕರ್ತನೆ ನಾನು ಇಲ್ಲಿಗೆ ಅನೇಕ ಬಾರಿ ಬಂದು ಅಸೌಖ್ಯದವರ ಕೈತಟ್ಟಿ ನೀನು ಅವರ ಜೊತೆ ಇದ್ದಿ ಎಂಬ ಭರವಸೆಯ ಮಾತುಗಳನ್ನಾಡಿದ್ದೆ ಇದು ನಿನಗೆ ತಿಳಿದಿದೆ ಅವರ ಸಭಾಪಾಲಕನಾಗಿ ನಾನು ಅವರಿಗೆ ಪ್ರಾರ್ಥಿಸಿ ಹೋಗಿದ್ದೆ ಆದರೆ ಈ ಹೊತ್ತು ನಾನು ಈ ರೀತಿ ಹೊರ ಹೋಗುತ್ತಿಲ್ಲ ನಾನು ಇಲ್ಲಿಯೇ ಇರುತ್ತೇನೆ ನನಗೆ ಶಸ್ತ್ರಚಿಕಿತ್ಸೆಯಾಗುತ್ತದೆ ಪರಿಣಾಮ ಏನಾಗುತ್ತದೋ ನನಗೆ ಗೊತ್ತಿಲ್ಲ ನಾನು ಇನ್ನೂ ಅನೇಕ ಸಂಗತಿಗಳನ್ನು ಹೇಳಬೇಕೆಂದಿದ್ದೆ ದೇವರು ಹೇಗೆ ಮಾಡಬೇಕೆಂದು ಹೇಳಲಿದ್ದೆ ಆದರೆ ನನ್ನೊಳಗೆ ಹೃದಯ ತುಂಬಿ ಬಂದು ನಾನು ಇಷ್ಟನ್ನೇ ಹೇಳಬಲ್ಲನಾದೆ ನನ್ನ ತಂದೆಯೇ ನಾನು ನಿನ್ನ ಕೈಗಳಲ್ಲಿದ್ದೇನೆ ನಿನಗೆ ಏನು ಮಾಡಬೇಕೆಂದಿದೆಯೋ ಅದನ್ನು ಮಾಡು ನೀನು ನನ್ನ ತಂದೆಯಾಗಿದ್ದೀ ಆತನು ನನಗೆ ಅದ್ಭುತವಾದವನಾಗಿ ಕಂಡನು ಎಂಬುದಾಗಿ ಪ್ರಿಯರೇ ಆತನ ನಿಜ ಅನುಭವ ನನಗಾಗುವಾಗ ನಾನು ಆತನನ್ನು ನಮ್ಮ ಅಪ್ಪ ತಂದೆಯೇ ಎಂಬುದಾಗಿ ಅನುಭವಿಸಬೇಕು ನಾವು ಆತನ ಪುತ್ರರಾಗಿದ್ದೇವೆ ಎಂಬುದಕ್ಕೆ ಪವಿತ್ರಾತ್ಮನು ತಾನೇ ಸಾಕ್ಷಿ ಹೇಳುತ್ತಾನೆ ರೋಮಾಪುರತೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಆರನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ ಪ್ರೀತಿಯುಳ್ಳ ದೇವಜನರೇ ನಿಮಗೆ ತೊಂದರೆ ಬರಬೇಕೆಂದು ನನ್ನ ಆಶಯವಲ್ಲ ಆದರೆ ಇಂತಹ ತೊಂದರೆಯ ಸಮಯಗಳಲ್ಲಿಯೇ ದೇವರು ನಮಗೆ ನಿಜವಾದವನಾಗಿರುತ್ತಾನೆ ಈ ಅದ್ಭುತನಾದ ಪರಲೋಕದ ತಂದೆಯೊಂದಿಗೆ ಇಂತಹ ಅನುಭವ ನಿನಗೂ ಆಗಬಹುದು ಪ್ರೀತಿಯುಳ್ಳ ದೇವಜನರೇ ಇನ್ನೊಂದು ಉದಾಹರಣೆ ಕೊಡುತ್ತೇನೆ ಜಾನ್ ಜಿ ಪೇಟನ್ ಎಂಬವರು ನ್ಯೂ ಹೆಬ್ರಿಡ್ಸ್ಗೆ ಪ್ರಥಮ ಮಿಷನರಿಯಾಗಿ ಹೋದರು ಒಬ್ಬ ಯುವಕನಾಗಿ ಯವನಸ್ಥ ಪತ್ನಿಯೊಂದಿಗೆ ಆ ಕ್ಷೇತ್ರಕ್ಕೆ ಹೋಗಿದ್ದನು ಅವರ ಮೊದಲನೇ ಮಗುವಿನ ಹೆರಿಗೆಯಲ್ಲಿ ಮಗುವೂ ಅವನ ಪತ್ನಿಯೂ ತೀರಿಕೊಂಡರು ಅವನು ತನ್ನ ಸ್ವಂತ ಕೈಗಳಿಂದ ಅವರನ್ನು ಹೂನಿಟ್ಟನು ಅವನು ಇದ್ದ ಪ್ರದೇಶಗಳಲ್ಲಿ ನರಭಕ್ಷಕರಿದ್ದರಿಂದ ಶವಗಳನ್ನು ಅಗೆದು ತೆಗೆದಾರೆಂಬ ಭಯದಿಂದ ಅನೇಕ ದಿನಗಳವರೆಗೆ ರಾತ್ರಿ ಹಗಲು ಗೋರಿಯನ್ನು ಕಾಯುತ್ತಿದ್ದನು ಆ ದಿನಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಅವನಿಗೆ ನಿಜವಾದವನಾಗಿ ಇಲ್ಲದಿರುತ್ತಿದ್ದರೆ ಅವನು ಹುಚ್ಚನಾಗಿ ಹೋಗುತ್ತಿದ್ದನೆಂದು ಹೇಳಿದ್ದಾನೆ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಕಷ್ಟಗಳ ಸಮಯದಲ್ಲಿ ದೇವರು ನಮಗೆ ತನ್ನನ್ನು ನಿಜವಾಗಿಸಿಕೊಳ್ಳುತ್ತಾನೆ ಪೌಲನು ಸೆರೆಮನೆಯಲ್ಲಿದ್ದಾಗಲೇ ನಾನು ಮೊದಲನೆಯ ಸಾರಿ ಪ್ರತಿವಾದ ಮಾಡಿದಾಗ ಯಾರೂ ನನ್ನ ಕಡೆಗೆ ಆಗಲಿಲ್ಲ ಎಲ್ಲರೂ ನನ್ನನ್ನು ಕೈಬಿಟ್ಟರು ಇದು ಅವರ ಲೆಕ್ಕಕ್ಕೆ ಸೇರಿಸಲ್ಪಡದೇ ಇರಲಿ ಆದರೆ ಕರ್ತನು ನನ್ನ ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸಿದನು ಎಂದು ಹೇಳಬಲ್ಲವನಾಗಿದ್ದನು ತಿಮೋತಿನಿಗೆ ಬರೆದ ಎರಡನೇ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನಾರು ಮತ್ತು ಹದಿನೇಳನೇ ವಚನಗಳಲ್ಲಿ ಇದನ್ನು ಓದುತ್ತೇವೆ ಪ್ರಿಯರೇ ಕರ್ತನು ಪೌರನ ಬಳಿಯಲ್ಲಿ ನಿಂತನು ನಿನ್ನ ಬಳಿಯಲ್ಲೂ ನಿಲ್ಲುತ್ತಾನೆ ಇಂತಹ ಒಬ್ಬ ತಂದೆಯಿರುವಂತಹದ್ದು ಎಷ್ಟೊಂದು ಭರವಸೆಯ ವಿಚಾರವಾಗಿದೆ ಇಂತಹ ಸಮಯಗಳಲ್ಲೇ ಆತನು ಹೇಳುತ್ತಾನೆ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ ತೊರೆಯುವುದಿಲ್ಲ ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯ ಐದನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ ಪ್ರಿಯ ಸ್ನೇಹಿತನೇ ನೀನು ಆತನ ಮಗನಾಗಿದ್ದಿ ಎಂದು ನಾನು ನಂಬುತ್ತೇನೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಎಂಟನೇ ವಚನ ಹೀಗೆ ಹೇಳುತ್ತದೆ ಪೂರ್ವ ಕಾಲದಲ್ಲಿ ನೀವು ದೇವರ ಜ್ಞಾನವಿಲ್ಲದವರಾಗಿ ದೇವರಲ್ಲದವುಗಳಿಗೆ ಅಧೀನರಾಗಿದ್ದೀರಿ ಎಂಬುದಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಗಲಾತ್ಯದವರು ವಿಗ್ರಹಾರಾಧಕರಾಗಿದ್ದಾರೆಂಬ ಸತ್ಯದ ಕುರಿತು ಪೌಲನು ಮಾತಾಡುತ್ತಾನೆ ಚಿಕ್ಕ ಆಸಿಯಾ ಭಾಗದ ಈ ಗಲಾತ್ಯ ಪ್ರಾಂತ್ಯವನ್ನು ನಾವು ಸಂದರ್ಶಿಸುವುದಾದರೆ ಅಲ್ಲಿನ ಏಳು ಸಭೆಗಳ ಕುರಿತು ನೆನಪಿಸಿಕೊಂಡು ಅಲ್ಲಿನ ಜನರು ಹೇಗೆ ಸಂಪೂರ್ಣವಾಗಿ ಮೂರ್ತಿ ಪೂಜೆ ಮಾಡುವರಾಗಿದ್ದಾರೆಂದು ತಿಳಿದುಕೊಳ್ಳಬಹುದು ಪೌಲನು ವಿಗ್ರಹಗಳನ್ನು ದೇವರಲ್ಲದವುಗಳು ವ್ಯರ್ಥವಾದವುಗಳೆಂದು ಹೇಳುತ್ತಾನೆ ಕೋರಿಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಎರಡನೇ ವಚನದಲ್ಲಿ ಅವುಗಳನ್ನು ಮೂಕ ವಿಗ್ರಹಗಳೆಂದು ಕರೆಯುತ್ತಾನೆ ಅವುಗಳು ಏನು ಹೇಳಲಾರವು ವಿಗ್ರಹಗಳು ನಿಜವಲ್ಲವೆಂದು ಅವುಗಳನ್ನು ಪೂಜಿಸುವವರಿಗೆ ತಾವು ನಿಜವೆಂಬ ಅನುಭವವನ್ನು ಕೊಡಲಾರವೆಂದು ಪೌಲನು ಗಲಾತದವರಿಗೆ ಹೇಳುತ್ತಾನೆ ಗಲಾತದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಒಂಬತ್ತನೇ ವಚನವನ್ನು ಗಮನಿಸಿರಿ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಈಗಲಾದರೂ ನೀವು ದೇವರನ್ನು ತಿಳಿದುಕೊಂಡಿದ್ದೀರಿ ಸರಿಯಾಗಿ ಹೇಳಬೇಕಾದರೆ ದೇವರು ನಿಮ್ಮನ್ನು ತಿಳಿದುಕೊಂಡಿದ್ದಾನೆ ಈಗಿರಲಾಗಿ ನೀವು ಕೆಲಸಕ್ಕೆ ಬಾರದ ದರಿದ್ರ ಬಾಲಬೋಧೆಗೆ ಮತ್ತು ಅಧೀನರಾಗಬೇಕೆಂದು ಅಪೇಕ್ಷಿಸಿ ಪುನಃ ಅದಕ್ಕೆ ತಿರುಗಿಕೊಳ್ಳುವುದು ಹೇಗೆ ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ದೇವರನ್ನು ತಿಳಿದುಕೊಂಡಿದ್ದೀರಿ ಎಂಬುದರ ನಿಜವಾದ ಅರ್ಥ ದೇವರಿಂದ ಒಪ್ಪಿಸಿಕೊಂಡ ಇಲ್ಲವೇ ಸ್ವೀಕರಿಸಲ್ಪಟ್ಟವರಾಗಿದ್ದೀರಿ ಎಂದು ಅವರು ಕ್ರಿಸ್ತನ ಬಳಿಗೆ ನಂಬಿಕೆಯಿಂದ ಬಂದಿದ್ದಾರೆ ದೇವರು ಅದನ್ನು ಒಪ್ಪಿಕೊಂಡಿದ್ದಾನೆ ಗಲಾತ್ಯ ಸಭೆಗಳಲ್ಲಿದ್ದವರಲ್ಲಿ ಹೆಚ್ಚಿನವರು ಯಹೂದ್ಯರಲ್ಲದವರು ಈಗ ಅವರು ಕ್ರೈಸ್ತನಾಗಿದ್ದು ಈಗ ಅವರು ಮೋಶಿಯ ಧರ್ಮಶಾಸ್ತ್ರದ ಕಡೆಗೆ ತಿರುಗಿದ್ದಾರೆ ಇದು ತಾವು ಬಿಟ್ಟು ಬಂದ ವಿಗ್ರಹಾರಾಧನೆಗೆ ತಿರುಗಿಕೊಂಡಂತೆಯೇ ಆಗಿದೆ ಗಲಾತ್ಯವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹತ್ತನೇ ವಚನವನ್ನು ಗಮನಿಸಿರಿ ಅಲ್ಲಿ ಹೀಗೆ ಬರದದೆ ನೀವು ಆಯಾ ದಿನಗಳನ್ನು ಮಾಸಗಳನ್ನು ಉತ್ಸವ ಕಾಲಗಳನ್ನು ಸಂವತ್ಸರಗಳನ್ನು ನಿಷ್ಠೆಯಿಂದ ಆಚರಿಸುತ್ತೀರಿ ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ನೀವು ದಿನಗಳನ್ನು ಆಚರಿಸುತ್ತೀರಿ ಎಂಬುದಾಗಿ ನೋಡುವಾಗ ಅಂದರೆ ಸಬ್ಬತ್ ದಿನಗಳನ್ನು ಕೊಲಸೆಯವರಿಗೆ ಪೌಲನು ಹೇಳಿದ್ದಾನೆ ಕೊಲಸೆಯವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ ಅಮಾವಾಸೆ ಸಬ್ಬತ್ತು ಎಂಬುವುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರೂ ಎಣಿಸಬಾರದು ಎಂಬುದಾಗಿ ಪ್ರಿಯರೇ ತಿಂಗಳುಗಳು ಎಂದರೆ ಬಹುಶಃ ಅಮಾವಾಸೆಗಳಿರಬಹುದು ಅರಸುಗಳ ಕಾಲದಲ್ಲಿ ಇಸ್ರಾ ಇದನ್ನು ಆಚರಿಸುತ್ತಿದ್ದರು ಪ್ರವಾದಿಗಳು ಈ ಕುರಿತು ಅವರನ್ನು ಎಚ್ಚರಿಸುತ್ತಿದ್ದರು ಕಾಲಗಳು ಅಂದರೆ ಋತುಗಳು ಅಥವಾ ಜಾತ್ರೆಗಳು ದೇವರು ಇಸ್ರಾ ಏಳು ಜಾತ್ರೆಗಳನ್ನು ವಿಧಿಸಿದ್ದನು ಆದರೆ ಅವೆಲ್ಲವೂ ಕ್ರಿಸ್ತನನ್ನು ಸೂಚಿಸುತ್ತಿದ್ದವು ವರ್ಷಗಳು ಅಂದರೆ ಸಬ್ಬತ್ ವರ್ಷಗಳು ಇವುಗಳನ್ನೆಲ್ಲ ಆಚರಿಸುವುದರ ಮೂಲಕ ಈ ಯಹೂದ್ಯರಲ್ಲದ ವಿಶ್ವಾಸಿಗಳು ಸಂಪೂರ್ಣವಾಗಿ ಮೋಶಿಯ ಧರ್ಮಶಾಸ್ತ್ರಕ್ಕೆ ಅಧೀನರಾಗಿಬಿಟ್ಟರು ಈ ದಿನಗಳಲ್ಲಿ ನೇಮನಿಷ್ಠೆಗಳನ್ನನುಸರಿಸುವವರು ಮೋಶಿಯ ಧರ್ಮಶಾಸ್ತ್ರವನ್ನು ತಾವು ಕೈಕೊಳ್ಳುತ್ತೇವೆಂದು ಹೇಳುತ್ತಾರೆ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಹೀಗೆ ಹೇಳಿದ್ದಾನೆ ಯಾಕೋಬನು ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಯಾವನಾದರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಕೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದರೆ ಅವನು ಎಲ್ಲ ವಿಷಯದಲ್ಲಿಯೂ ಅಪರಾಧಿಯಾಗುತ್ತಾನೆ ಎಂಬುದಾಗಿ ಅಂದರೆ ಅವನು ಶಾಸ್ತ್ರಗಳನ್ನು ಮೀರಿದವನಾಗುತ್ತಾನೆ ಗಲಾತಿತವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹನ್ನೊಂದನೇ ವಚನವನ್ನು ಗಮನಿಸಿರಿ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ನಾನು ನಿಮಗೋಸ್ಕರ ಪ್ರಯಾಸಪಟ್ಟದ್ದು ನಿಷ್ಫಲವಾಯಿತೋ ಏನೋ ಎಂದು ನಿಮ್ಮ ವಿಷಯದಲ್ಲಿ ಭಯಪಡುತ್ತೇನೆ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ತಾನು ಅವರ ನಡುವೆ ಸುಮ್ಮನೆ ಕಾಲ ಕಳೆದೆನೆಂದು ನೆನೆಸುವುದಾಗಿ ಪೌಲನು ಒಳ್ಳೆ ರೀತಿಯಲ್ಲಿ ಅವರಿಗೆ ತಿಳಿಸುತ್ತಾನೆ ಅವರು ಕೃಪೆಯಿಂದ ರಚಿಸಲ್ಪಟ್ಟವರಾಗಿರುವುದರಿಂದ ಅವರು ಧರ್ಮಶಾಸ್ತ್ರಕ್ಕೆ ತಿರುಗಿಕೊಳ್ಳುವುದೆಂದರೆ ತಮ್ಮ ಹಿಂದಿನ ವಿಗ್ರಹಾರಾಧನೆಗೆ ತಿರುಗಿಕೊಂಡಂತೆಯೇ ಅವರು ದೇವರನ್ನು ತಿಳಿದುಕೊಂಡದ್ದು ಮೋಶಿಯ ಧರ್ಮಶಾಸ್ತ್ರದ ಮುಖಾಂತರವಲ್ಲ ಆದರೆ ಕ್ರಿಸ್ತ ಯೇಸುವಿನ ಮೇಲಿನ ನಂಬಿಕೆಯಿಂದಲೇ ಎಂಬುದನ್ನು ಪೌಲನವರಿಗೆ ಜ್ಞಾಪಿಸುತ್ತಾನೆ ಈಗ ನಾವು ಹೊಸ ವೈಯಕ್ತಿಕ ವಿಭಾಗಕ್ಕೆ ಬಂದಿದ್ದೇವೆ ವಚನ ಹನ್ನೆರಡರಿಂದ ಹದಿನೆಂಟು ಪ್ರಿಯರೇ ಪೌಲನು ಬಹು ವಿನಯವಾಗಿ ಈ ಮಾತುಗಳನ್ನು ಇಲ್ಲಿ ಸೇರಿಸುತ್ತಾನೆ ಗಲಾತದವರೆಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನ ಹೀಗೆ ಹೇಳುತ್ತದೆ ಸಹೋದರರೇ ನಾನು ನಿಮ್ಮ ಹಾಗೆ ಆದದ್ದರಿಂದ ನೀವು ನನ್ನ ಹಾಗೆ ಆಗಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ನೀವು ನನಗೇನು ಅನ್ಯಾಯ ಮಾಡಲಿಲ್ಲ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ನೀವು ನನ್ನ ಹಾಗೆ ಆಗಬೇಕು ಎಂಬುದಾಗಿ ನೋಡುವಾಗ ಗಲಾತ್ಯದವರು ಸುಳ್ಳು ಬೋಧಕರ ಮಾತುಗಳಿಗೆ ಕಿವಿಗೊಡುತ್ತಿದ್ದರು ಮತ್ತು ಪೌಲನು ಸತ್ಯವನ್ನು ಹೇಳಿದ್ದರಿಂದ ಅವನನ್ನು ಒಬ್ಬ ಶತ್ರುವಿನಂತೆ ನೋಡುತ್ತಿದ್ದರು ಪೌಲನು ಹೇಳುತ್ತಿದ್ದಾನೆ ನಾವೆಲ್ಲರೂ ಒಂದೇ ಸ್ಥಿತಿಯಲ್ಲಿ ಇದ್ದವರಾಗಿದ್ದೇವೆ ನಾವೆಲ್ಲರೂ ವಿಶ್ವಾಸಿಗಳು ಎಲ್ಲರೂ ಕ್ರಿಸ್ತನ ದೇಹಕ್ಕೆ ಸೇರಿದವರಾಗಿದ್ದೇವೆ ಆದ್ದರಿಂದ ನಾವು ಒಬ್ಬರಿಗೊಬ್ಬರು ವಿನಯಶೀಲರಾಗಿರಬೇಕು ಗಲಾತಿದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿಮೂರನೇ ವಚನ ಹೀಗೆ ಹೇಳುತ್ತದೆ ನನ್ನ ಶರೀರಕ್ಕೆ ಅಸೌಖ್ಯವಿದ್ದರಿಂದ ನಾನು ನಿಮ್ಮಲ್ಲಿದ್ದು ಮೊದಲನೆಯ ಸರ್ತಿ ನಿಮಗೆ ಸುವಾರ್ತೆ ಸಾರಿದ್ದನ್ನು ನೀವು ಬಲ್ಲಿರಿ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಪೌಲನು ತನ್ನ ಶರೀರದ ಅಸೌಖ್ಯದ ನಿಮಿತ್ತವಾಗಿ ಅವರನ್ನು ಬೇಡಿಕೊಳ್ಳುತ್ತಾನೆ ಈ ಅಸೌಖ್ಯ ಏನಾಗಿತ್ತು ಗಲಾತಿದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಚನವನ್ನು ಗಮನಿಸಿರಿ ಅಲ್ಲಿ ಹೀಗೆ ನೋಡುತ್ತೇವೆ ನನ್ನ ಶರೀರದಲ್ಲಿ ನಿಮ್ಮ ಬೇಸರಿಕೆಗೆ ಆಸ್ಪದವಾದದ್ದನ್ನು ನೀವು ಹೀನೈಸಲಿಲ್ಲ ಓಕರಿಸಲಿಲ್ಲ ನನ್ನನ್ನು ದೇವದೂತನಂತೆ ಕ್ರಿಸ್ತ ಯೇಸುವಿನಲ್ಲಿ ಸೇರಿಸಿಕೊಂಡಿರಿ ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ನನ್ನ ಶರೀರದಲ್ಲಿ ಬೇಸರಿಕೆಗೆ ಆಸ್ಪದವಾದದ್ದು ಅಂದರೆ ಪರಿಶೋಧನೆ ಬೇರೊಂದು ಕಡೆಯಲ್ಲಿ ಅದನ್ನು ಶರೀರಕ್ಕೆ ನಾಟಿದ ಮುಳ್ಳು ಎಂದು ಕರೆಯುತ್ತಾರೆ ಪ್ರೀತಿಯುಳ್ಳ ದೇವಜನರೇ ಕೊನೆಯದಾಗಿ ನಾವು ಗಲಾತಿದವರಿಗೆ ಬರದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನೈದನೇ ವಚನವನ್ನು ಗಮನಿಸಿರಿ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಆಗ ನಿಮಗೆ ಶುಭವಾಯಿತೆಂದು ನೀವು ಅಂದುಕೊಂಡಿರಲ್ಲ ಆ ಶುಭವು ಎಲ್ಲಿಗೆ ಹೋಯಿತು ಸಾಧ್ಯವಾದರೆ ನಿಮ್ಮ ಕಣ್ಣುಗಳನ್ನಾದರೂ ಕಿತ್ತು ನನಗೆ ಕೊಡುತ್ತಿದ್ದೀರೆಂದು ನಿಮ್ಮನ್ನು ಕುರಿತು ಸಾಕ್ಷಿ ಹೇಳುತ್ತೇನೆ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಪೌಲನ ಶರೀರದ ಮುಳ್ಳು ಬಹುಶಃ ಯಾವುದೋ ಒಂದು ಕಣ್ಣಿನ ತೊಂದರೆಯಾಗಿದ್ದು ಅದು ಅವನನ್ನು ಅಸಹ್ಯವಾಗಿ ಕಾಣುವಂತೆ ಮಾಡಿದ್ದಿರಬೇಕು ಕಾಲಿನ ತೊಂದರೆಯಾಗಿರುತ್ತಿದ್ದರೆ ತಮ್ಮ ಕಣ್ಣನ್ನಾದರೂ ಕಿತ್ತು ಕೊಡುತ್ತಿದ್ದರೆಂಬ ಮಾತು ಬರುತ್ತಿರಲಿಲ್ಲ ಬಹುಶಃ ಆ ದೇಶದಲ್ಲಿ ಸಾಮಾನ್ಯವಾಗಿದ್ದ ಒಂದು ಕಣ್ಣಿನ ರೋಗ ಅದಾಗಿದ್ದು ಅದರಿಂದ ಅಸಹ್ಯಕರವಾಗಿರಬಹುದೆಂದು ನಾವು ಯೋಚಿಸಬಹುದು ಪೌಲನ ಹೇಳುತ್ತಾನೆ ನೀವು ಅದನ್ನು ಲಕ್ಷ್ಯ ಮಾಡದೆ ನನ್ನನ್ನು ಅದ್ಭುತವಾಗಿ ಸೇರಿಸಿಕೊಂಡು ನಾನು ನಿಮಗೆ ಸುವಾರ್ಥೆ ಸಾರುವುದಕ್ಕೆ ಅನುವು ಮಾಡಿದಿರಿ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ದೇವರು ಕೊಟ್ಟಂತ ನಮ್ಮ ಜೀವಿತದಲ್ಲಿ ನಾವು ಯಾವುದೇ ಸ್ಥಿತಿಯಲ್ಲಿದ್ದರೂ ಕೂಡ ದೇವರನ್ನು ಆತುಕೊಂಡು ಆತನ ಬಲದಿಂದ ತುಂಬಿದವರಾಗಿ ಜೀವಿಸುವುದಾದರೆ ನಮ್ಮೆಲ್ಲ ಬಲಹೀನತೆಯಲ್ಲಿ ಆತನು ನಮಗೆ ಸಹಾಯಕನಾಗಿದ್ದುಕೊಂಡು ಕೈ ಹಿಡಿದು ನಡೆಸುತ್ತಾನೆ ಇತರರಿಗೆ ಕೂಡ ನಾವು ಕ್ರಿಸ್ತನನ್ನು ಪ್ರಚುರಪಡಿಸುವುದಕ್ಕೆ ಸಾಧ್ಯವಾಗುತ್ತದೆ ಇಂಥ ಜೀವಿತವನ್ನು ಜೀವಿಸುವುದಕ್ಕೆ ದೇವ್ರ ತಾನ ನಮಗೆ ಸಹಾಯ ಮಾಡಿ ನಡೆಸಲಿ ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ ಪ್ರಿಯರೇ ನಮ್ಮ ಜೀವಿತವು ದೇವರಾತ್ಮನ ಹತೋಟಿಯಲ್ಲಿರುವಾಗ ನಾವು ದೇವರ ಮಕ್ಕಳಾಗಿ ದೇವರನ್ನು ಅಪ್ಪ ತಂದೆಯೇ ಎಂದು ಕೂಗಲು ಸಾಧ್ಯವಾಗುತ್ತದೆ ಆಗ ಆತನು ತನ್ನ ಇರುವಿಕೆಯನ್ನು ನಮ್ಮಲ್ಲಿ ಪ್ರಕಟಪಡಿಸುತ್ತಾನೆ ಅದೇ ಸಮಯದಲ್ಲಿ ನಾವು ಶರೀರ ಭಾವದ ಅಭಿಲಾಷೆಯಿಂದ ಬಿಡುಗಡೆ ಹೊಂದಿ ದುರ್ಬೋಧನೆಯಿಂದ ತಪ್ಪಿಸಿಕೊಂಡು ಸ್ಥಿರಚಿತ್ತದಿಂದ ಜೀವಿಸಬೇಕು ಆಗ ನಮ್ಮಲ್ಲಿ ದೇವರು ಸಂತೋಷ ಪಡುತ್ತಾನೆ ಬನ್ನಿರಿ ಪ್ರಾರ್ಥನೆ ಮಾಡೋಣ ಪ್ರಿಯ ರಕ್ಷಕನಾದ ಹೆಸರು ಸ್ವಾಮಿಯಲ್ಲಿ ತಂದೆಯಾದ ದೇವರೇ ನಿನ್ನ ಜೀವವುಳ್ಳ ವಾಕ್ಯದ ಮೂಲಕವಾಗಿ ನೀನು ನಮ್ಮ ಸಂಗಡ ಮಾತನಾಡಿದಕ್ಕಾಗಿದೆ ನಿನಗೆ ಸ್ತೋತ್ರ ನಮ್ಮ ಶರೀರ ಭಾವದ ಅಭಿಲಾಷೆಗಳಿಂದ ನಾವು ಬಿಡುಗಡೆ ಹೊಂದಿದವರಾಗಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಆತ್ಮನ ಫಲವನ್ನು ಕೊಡುವರಾಗುವಂತೆ ನಮ್ಮನ್ನು ಸಿದ್ಧಗೊಳಿಸು ಬಲಪಡಿಸು ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣ ಮಾಡು ಸ್ವಾಮಿ ಅವರ ಕಷ್ಟ ಸಮಸ್ಯೆ ಕಣ್ಣೀರು ಬೇನೆ ಬೇಸರಗಳಿಂದ ಬಿಡುಗಡೆಯನ್ನು ಕೊಟ್ಟು ಆತ್ಮಭರಿತರಾಗಿ ಜೀವಿಸುವಂತೆ ಸಹಾಯ ಮಾಡು ಯೇಸುವಿನ ನಾಮದಲ್ಲಿ ಬೇಡಿದೇವಿ ತಂದೆಯೇ ಆಮೇನ್ ಪ್ರಿಯ ವೀಕ್ಷಕರೇ ದೇವರ ವಾಕ್ಯ ಅಧ್ಯಯನವು ನಿಮ್ಮ ಜೀವಿತಕ್ಕೆ ಬಿಡುಗಡೆ ಸಂತೋಷವನ್ನು ನೀಡಿರುವುದಾದರೆ ಆ ಸಂತೋಷವನ್ನು ಕರೆ ಮಾಡುವುದರ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿರಿ ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಮತ್ತೆ ಭೇಟಿಯಾಗೋಣ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ವಂದನೆಗಳು